ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ನಿಮಗೆ ಎಲ್ಲ ಚೈನ್ ಸ್ಟಿಚ್ ಯೂಸ್ ಮಾಡಿಕೊಂಡು ಹೆಂಗೆ ಸಿಂಪಲ್ ಎಂಬ್ರಾಯ್ಡ್ರಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ದಾರನ 4 ಲೇಯರ್ಸಾಗಿ ತಗೋಬೇಕು. 4 ಎಳೆ ತಗೊಂಡು ನಾನು ಮಾಡ್ತಾಯಿದ್ದೀನಿ. ನಾನು ರೆಡಿ ದಾರ ತಗೋತಾ ಇದ್ದೀನಿ, ನೀವು ಯಾವ ದಾರ ಬೇಕಾದ್ರೂ ತಗೋಬೋದು. ಆಮೇಲೆ ಬೇಕೋ ಆ ಡಿಸೈನ್ ಎಳೆಗಳು ತಗೋಬೋದು, ಹಾಕ್ಕೊಂಡು ಆಮೇಲೆ ಅದ್ರ ಮೇಲೆ ಎಂಬ್ರಾಯ್ಡ್ರಿ ಮಾಡ್ಕೋಬೇಕು. ಅವಾಗ ಏನು ಮಾಡೋದು, ಫಸ್ಟು ಈ ಥರ ದಾರ ತಗೊಂಡು ಗಂಟು ಹಾಕಿ, ಗಂಟು ಹಾಕಿಬಿಟ್ಟು ಫಸ್ಟ್ ಕೆಳಗಿಂದ ಮೇಲೆ ತೆಕ್ಕೊಳ್ಳಿ. ತೆಕ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಹಿಂಗೆ ತೋರಿಸ್ಬೇಕು, ತೋರಿಸ್ಬಿಟ್ಟು ಹಿಂಗೆ ತೆಕ್ಕೋಬೇಕು. ಇದೇ ಲೂಪ್ ಫಾರ್ಮೇಷನ್ ಆಗಿದೆಯಲ್ವಾ, ಇದೇ ಲೂಪ್ ಫಾರ್ಮೇಷನಿಂದ ಅದೇ ಒಳಗಡೆನೆ ಸೂಜಿ ಹೋಗಬೇಕು ಮತ್ತು ಹಿಂಗೆ ಮಾಡಬೇಕು. ಆಯಿತು, ಅದೇ ಥರ ಮಾಡ್ತಾ ಹೋಗಬೇಕು. ಒಳಗಡೆಗೆ ಸೂಜಿ ತೂರಿಸ್ಬಿಟ್ಟು ಮೇಲಕ್ಕೆ ಸೂಜಿ ಎತ್ತಬೇಕು, ಆಮೇಲೆ ದಾರ ಹಿಂಗೆ ಇದರೊಳಗಡೆಗೆ ತೂರಿಸ್ಬೇಕು ಸೂಜಿ ಒಳಗಡೆಗೆ. ಈ ಥರ ಮಾಡ್ತಾ ಹೋಗಬೇಕು. ಟು ಪೆಟಲ್ಸ್ಗೆ ಬರ್ತಾ ಇದ್ದೀನಿ. ನೆಕ್ಸ್ಟ್ ಪೆಟಲ್ಗೆ ಬಂದು ಹಿಂಗೆ ಮಾಡ್ತಾ ಹೋಗ್ಬೇಕು. ಇದೇ ಥರ ಫ್ರೆಂಡ್ಸ್ ಎಲ್ಲ ಕಡೆನೂ ಎಲ್ಲ ಪೆಟಲ್ಸು ಎಷ್ಟು ಬೇಕೋ ಅಷ್ಟು ಎಲ್ಲದನ್ನೂ ಫಿಲ್ ಮಾಡಬೇಕು. ನೋಡಿ, ಈ ಥರ ಎಲ್ಲ ಪೆಟಲ್ಸು ಫಿಲ್ ಮಾಡಿದ್ಮೇಲೆ ಈ ಥರ ಇದೆ. ಮಧ್ಯದಲ್ಲಿ ನಾವು ಯೆಲ್ಲೋ ಕಲರ್ ಥ್ರೆಡ್ ತಗೊಂಡು ಸರ್ಕಲ್ನ ಫಿಲ್ ಮಾಡ್ಕೋಬೇಕು. ಈಗ ಆ ಯೆಲ್ಲೋ ಕಲರ್ದೂ ಫಿಲ್ ಆಗೋಗಿದೆ ನೋಡಿ ಹೇಗಿದೆ ಅಂತ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.